ನಟಿ ಹಾಗೂ ನಿರೂಪಕಿಯಾಗಿರುವ ಅನುಶ್ರೀ ಅವರಿಗೆ ಈಗಾಗಲೇ 36 ವರ್ಷ ತುಂಬಿದೆ. ಇನ್ನು ಮದುವೆಯಾಗದೇ ಇದ್ದ ಅನುಶ್ರೀ ಇದೀಗ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. ನಟಿ ಅನುಶ್ರೀ ಜೊತೆ ಉನ್ನಿ ಮುಕುಂದನ್ ಮದುವೆ ಅಂತೆಲ್ಲ ಎಲ್ಲೆಡೆ ಸುದ್ದಿ ಕೂಡ ಹರಡಿತ್ತು. ಹೌದು, ದಕ್ಷಿಣ ಭಾರತದ ನಟ ಉನ್ನಿ ಮುಕುಂದನ್ ಮಲಯಾಳಿಗಳ ಫೇವರೇಟ್ ನಟ. ಮಾಲಿವುಡ್ನ ಫೇವ್ರೇಟ್ ನಟರಲ್ಲಿ ಉನ್ನಿ ಮುಕುಂದನ್ ಕೂಡ ಒಬ್ಬರು. ಒಬ್ಬ ಹೀರೋಗೆ ಬೇಕಿರುವಂತಹ ಫೀಚರ್ಸ್ ಇರುವ ನಟ, 36 ವರ್ಷದ ನಟ, ಮಲಯಾಳಿಗಳ ಫೇವ್ರೇಟ್ ನಟ ಕೂಡ. ಹೌದು, ಸಾಕಷ್ಟು ಉತ್ತಮ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಮಲಯಾಳಿಗಳನ್ನು ಸೆಳೆದಿಟ್ಟುಕೊಂಡಿದ್ದಾರೆ. ಕೆಲವು ದಿನಗಳಿಂದ ಉನ್ನಿ ಮುಕುಂದನ್ ಮದುವೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯೊಂದು ಹರಿದಾಡ್ತಾ ಇದೆ. ಮಲಯಾಳಂ ನಟ ಉನ್ನಿ ಮುಕುಂದನ್ ಹಾಗೂ ನಟಿ ಅನುಶ್ರೀ ಮದುವೆ ಆಗ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿಯೇ ನಟ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅಂತೆಲ್ಲ ಸುದ್ದಿ ಹಬ್ಬಿತ್ತು. ಆ ಸುದ್ದಿ ವೈರಲ್ ಆಗ್ತಾ ಇದ್ದಂತೆ ಉನ್ನಿ ಮುಕುಂದನ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಲವು ತಿಂಗಳ ಹಿಂದೆ ಉನ್ನಿ ಮುಕುಂದನ್ ಹಾಗೂ ಅನುಶ್ರೀ ಮದುವೆ ಆಗ್ತಾ ಇದ್ದಾರೆ ಅನ್ನುವ ಸುದ್ದಿ ಒಂದು ಸಂಚಲನ ಸೃಷ್ಟಿಸಿತ್ತು. ಈ ಸುದ್ದಿ ವೈರಲ್ ಆಗ್ತಾ ಇದ್ದಂತೆ ಮಲಯಾಳಂ ನಟ ಉನ್ನಿ ಮುಕುಂದನ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅಸಲಿಗೆ ಈ ಸುದ್ದಿ ಹೊರಬಿದ್ದಿದ್ದು ಹೇಗೆ, ಹಾಗೆಯೇ ಉನ್ನಿ ಮುಕುಂದನ್ ಹೇಳಿದ್ದೇನು, ಉನ್ನಿ ಮುಕುಂದನ್ ಹಾಗೂ ಅನುಶ್ರೀ ಇಬ್ಬರು ಇವೆಂಟ್ ಒಂದರಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ರು. ಇದೀಗ ಮಲಯಾಳಂ ನಟಿ ಅನುಶ್ರೀ ಕುರಿತು ಮದುವೆ ಬಗ್ಗೆ, ವದಂತಿ ಬಗ್ಗೆ ಮೊದಲ ಬಾರಿಗೆ ಉನ್ನಿ ಮುಕುಂದನ್ ಅವರು ಈ ಸುದ್ದಿ ಬಗ್ಗೆ ಮೌನ ಮುರಿದಿದ್ದಾರೆ. ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ವೈರಲ್ ಆಗ್ತಾ ಇರುವಂತಹ ಪೋಸ್ಟ್ನ ಸ್ಕ್ರೀನ್ಶಾಟ್ನ ಶೇರ್ ಮಾಡಿಕೊಂಡಿರುವ ನಟ ಇದನ್ನು ಗಾಳಿ ಸುದ್ದಿ ಅಂತ ಹೇಳಿದ್ದಾರೆ. ಈ ರೀತಿಯ ಸುದ್ದಿಗಳನ್ನು ನಿಲ್ಲಿಸೋಕೆ ನಾನು ಎಷ್ಟು ಪಾವತಿಸಬೇಕು ಅನ್ನೋದನ್ನು ನೋವಿನಿಂದ ಬರ್ಕೊಂಡಿದ್ದಾರೆ. ಸತ್ಯಾಸತ್ಯತೆಯನ್ನು ಪರೀಕ್ಷಿಸದೆ ಈ ರೀತಿಯ ಸುದ್ದಿಗಳಿಗೆ ಹೆದರಬೇಡಿ, ಹರಡಬೇಡಿ ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿದ್ರಿ, ಇದನ್ನೆಲ್ಲ ನೋಡಿದ್ಮೇಲೆ ಯಾರು ನೋಡಿರ್ತಾರೆ ಅವರೆಲ್ಲರೂ ಕೂಡ ಮದುವೆ ಯಾವಾಗ ಆಗುತ್ತೆ ಅಂತ ಕಮೆಂಟನ್ನು ಕೂಡ ಮಾಡ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮಗೆ